ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ತಳ್ಳುವ ಗಾಡಿಗಳನ್ನು ನಿಲ್ಲಿಸಿಕೊಂಡು ಸಂಚಾರಕ್ಕೆ ಅಡ್ಡಿ ಮಾಡುತ್ತಾ ಇದ್ದು ಇದರಿಂದ ವಾಹನ ಸವಾರರಿಗೆ ಏನಿಲ್ಲದ ತೊಂದರೆ ಆಗ್ತಾ ಇದೆ ಅಂತ ನಗರಸಭೆ ಅಧಿಕಾರಿಗಳು ಅವುಗಳನ್ನು ತೆರವುಗೊಳಿಸಿದರು ಇಂದು ಬೀದಿ ಬದಿ ವ್ಯಾಪಾರಸ್ಥರ ಸಭೆ ಕರೆದು ಅವರ ಕುಂದು ಕೊರತೆಗಳನ್ನು ಆಲಿಸಿದ ನಗರಸಭೆ ಅಧ್ಯಕ್ಷೆ ಗಾಯತ್ರಿ ಬಸವರಾಜು ಮಾತನಾಡಿ ಬೀದಿ ಬದಿ ವಿನಾಕಾರಣ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆ ಕೊಡದಂತೆ ಅವರಿಗೆ ನಿಗದಿಪಡಿಸಿದ ಜಾಗದಲ್ಲಿ ವ್ಯಾಪಾರ ಮಾಡುವಂತೆ ಮನವೊಲಿಸಿದರು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಮಗೆ ಕಂಪ್ಲೇಂಟ್ ಮಾಡಿದ್ರಿಂದ ನಾವು ಕಮಿಷನರ್ಸರು ಎಲ್ಲ ಸದಸ್ಯರು ಎಲ್ಲ ಹೋಗ್ಬಿಟ್ಟು ಇವತ್ತು ನೋಡಿದಾಗ ಅವ್ರ ಜಾಗ ಇಲ್ಲದೆ ಇರೋದ್ರಿಂದ ನಾವು ಅಲ್ಲಿ ಹೋಗ್ಬಿಟ್ಟು ಗಾಡಿಗಳು ಸ್ವಲ್ಪ ತೆರವುಗೊಳಿಸಿ ಅವ್ರ ಜಾಗ ಮಾಡ್ಕೊತೀವಿ ಅನುಕೂಲ ಆಗಲಿ ಎಲ್ಲರೂ ಸಮಾನವಾಗಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ ಅನುಕೂಲ ಮಾಡ್ಕೊತೀವಿ ನಾವು ನಗರಸಭೆಯಿಂದ ನಮ್ಮ ಕಮಿಷನರ್ ನಾವೆಲ್ಲ ಇನ್ನು ನಗರಸಭೆ ಪೌರಾಯುಕ್ತ ಸತ್ಯನಾರಾಯಣ ಮಾತನಾಡಿ ಬೀದಿ ಬದಿ ವ್ಯಾಪಾರಗಳಿಂದ ಟ್ರಾಫಿಕ್ ಜಾಮ್ ಆಗುತ್ತಿದ್ದು ಇದು ಪೊಲೀಸರಿಗೆ ಇನ್ನಿಲ್ಲದ ತಲೆನೋವಾಗಿತ್ತು ಆದ್ದರಿಂದ ವ್ಯಾಪಾರಿಗಳನ್ನು ಕರೆದು ಅವರಿಗೆ ಬೇರೆ ಜಾಗ ನಿಗದಿಪಡಿಸಿದ್ದೇವೆ ಎಂದರು ಇಲಾಖೆ ನಿನ್ನೆ ಟ್ರಾಫಿಕ್ ಬಂದ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ ಗಾಂಧಿ ಚೌಕದಲ್ಲಿ ಅಲ್ಲಿ ಸಹ ಬೀದಿ ಬದಿ ವ್ಯಾಪಾರಿಗಳೆಲ್ಲ ರೋಡಲ್ಲಿ ಇರೋದನ್ನು ತೆರವುಗೊಳಿಸಿ ಮುಂದೆ ಇಟ್ಕೊಳ್ಳಿ ತಿಳಿದ್ರು ಅದಕ್ಕೆ ಇವತ್ತು ಬೀದಿ ಬದಿ ವ್ಯಾಪಾರದ ಸಭೆ ಇತ್ತು ಆ ಸಭೆ ನಮ್ಗೆ ತೊಂದರೆ ಆಗ್ತಿದ್ರೆ ವ್ಯಾಪಾರ ಆಗಿಟ್ಟು ಬಂದು ಸಹಾಯ ಮಾಡಿಕೊಡಿ ಅಂತ ಅದಕ್ಕೆ ನಾವು ಡೇನಲ್ಮವರು ಆಮೇಲೆ ಜಿಲ್ಲಾ ಮುನ್ಸಿಪಾಲ್ ಬಂದಿದ್ದಾರೆ ಡೇನಲ್ಮವರೆಲ್ಲ ಬಂದು ಇದು ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ಸ್ಪಾಟ್ ಬೇಕಿತ್ತು ಸ್ಪಾಟ್ ನೋಡಿಬಿಟ್ಟು ಅವೆಲ್ಲ ಕ್ಲಿಯರ್ ಮಾಡಿ ಒಬ್ಬೊಬ್ಬರ ಜಾಗ ಅಡ್ಜಸ್ಟ್ ಮಾಡಿಕೊಟ್ಟಿದ್ದೀವಿ ಅಲ್ಲೆಲ್ಲ ವ್ಯಾಪಾರಕ್ಕೆ ಏನು ತೊಂದರೆ ಆಗದೆ ಅಲ್ಲಿ ಅನುವು ಮಾಡಿಕೊಟ್ಟಿದ್ದೀವಿ ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಶ್ರೀರಾಮಪ್ಪ ಡೆಲ್ನಾಮ್ ನೋಡಲ್ ಅಧಿಕಾರಿ ಚಲಪತಿ ಪ್ರಸಾದ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಘ್ ಟಿವಿ ಗೌರಿಬಿದನೂರು ಈ ಬಾರಿ ವರುಣನ ಕೃಪೆಯಿಂದ ಉತ್ತಮ ಮಳೆಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಹುತೇಕ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿದ್ದು ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಹಾಗೂ ಮುಳಬಾಗಿಲು ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ತಾಲೂಕಿನ ಶೆಟ್ಟಿಹಳ್ಳಿ ಹಾಗೂ ಗಾಂಡ್ಲಹಳ್ಳಿ ಕೆರೆಗಳಿಗೆ ಬಾಗಿನ ಸಮರ್ಪಿಸಿದರು ಹೂವಿನ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಇನ್ನು ಈ ಭಾಗದ ಜನರಿಗೆ ಶುಭ ಕೋರಿ ಮುಂಬರುವ ಚುನಾವಣೆಗಳಾದ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ 2023ರ ವಿಧಾನಸಭೆ ಚುನಾವಣೆಗೆ ಪೂರ್ವ ತಯಾರಿ ಪ್ರಯುಕ್ತ ಜೆಡಿಎಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಂದಿನ 23 ಚುನಾವಣೆಯಲ್ಲಿ ಎನ್ ಶಿವರಾಜ್ ಅವರನ್ನ ಅಭೂತಪೂರ್ವವಾಗಿ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಜಿಕೆ ವೆಂಕಟಶಿವರೆಡ್ಡಿ ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಜೆಡಿಎಸ್ ಪಕ್ಷ ಬಡಬಗ್ಗರಿಗೆ ತುಂಬಾ ಸಹಾಯ ಮಾಡುವಂತ ಪಕ್ಷ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ 100%ಗೆ 100% ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ನಮ್ಮ ಕುಮಾರಣ್ಣ ಯಾವತ್ತೂ ರೈತರ ಪರವಾಗಿ ನಿಂತು ಕೆಲಸ ಮಾಡಿರುವಂತಹ ಅವರು ಮುಂದೆ ಜನರ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡಿ ಯಾವಾಗಲೂ ಬಡವರ ಪರ ಹಾಗೂ ರೈತರ ಪರ ನಿಲ್ಲುತ್ತಾರೆ ಎಂದು ಆಶ್ವಾಸನೆ ನೀಡಿದರು ಬಾಗಿನ ಅರ್ಪಣೆ ಮಾಡಿದ್ದೇವೆ ಮತ್ತು ನಮ್ಮ ತಾಯಿ ಚೂಡೇಶ್ವರಿ ದೇವಿಗೆ ಪೂಜೆಯನ್ನು ಅರ್ಪಿಸಿದ್ದೇವೆ ಮತ್ತು ನಮ್ಮ ಈ ಎರಡು ಪಂಚಾಯತ್ಗಳು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಬಹಳ ಸಂಘಟನೆಯನ್ನು ಮಾಡಿ ಸಮಾವೇಶವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ ಬ್ಯಾಂಕು
ಮೊನ್ನೆ ಭದ್ರತಾ ಇಟ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ನಾವು ನಾನು ಆಗ್ರಹಿಸಿದ್ದೆ ಅವ್ರು ಒಪ್ಕೊಂಡಿದ್ದಾರೆ ನಾವು ಸಿಬಿಐಗೆ ತನಿಖೆಗೆ ಒಪ್ಕೊಡ್ತೇವೆ ಅಂತ ಸಂತೋಷ ಅಷ್ಟೇ ಸರ್ ಪ್ರೊಫೆಸರ್ ಊಟ ಮಾಡಿ ನಮ್ಮ ಪಕ್ಷದ ಹೈಕಮಾಂಡ್ ವಿಷಯ ಪಕ್ಷದ ಹೈಕಮಾಂಡ್ ಅಲ್ಲ ಅಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಅವರು ಏನು ಏನು ಮಾಡಿದ್ರೆ ನಾವು ಸ್ವೀಕಾರ ಮಾಡ್ತೇವೆ ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸಪುರ. ಕರ್ನಾಟಕ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ, ಬಡವರ ಬಂಧು, ಮಾಜಿ ಮುಖ್ಯಮಂತ್ರಿ, ಹಿಂದುಳಿದ ವರ್ಗಗಳ ನೇತಾರ, ಬಡಬಗ್ಗರ ಪಾಲಿನ ಆಶ್ರಯದಾತ ಹಾಗೂ ಹಲವು ಪಕ್ಷಗಳ ಸೃಷ್ಟಿಕರ್ತ ಎಸ್ ಬಂಗಾರಪ್ಪ ತಮ್ಮ ಕೊನೆಯುಸಿರಿರುವವರೆಗೂ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು. ಇಂದು ಅವರ ಜನ್ಮದಿನ. ಈ ಕುರಿತಾಗಿ ಒಂದು ವರದಿ. 1933 ಅಕ್ಟೋಬರ್ 26 ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರು ಗ್ರಾಮದಲ್ಲಿ ಜನಿಸಿದರು. ತಂದೆ ಕಲ್ಲಪ್ಪ ಹಾಗೂ ತಾಯಿ ಕಲ್ಲಮ್ಮ. ಬಂಗಾರಪ್ಪನವರು ಬಿಎಎಲ್ಎಲ್ಬಿ ಪದವೀಧರರಾಗಿದ್ದು ಸಮಾಜ ವಿಜ್ಞಾನದಲ್ಲಿ ಡಿಪ್ಲೊಮಾ ಮಾಡಿದ್ದರು. ಸಮಾಜವಾದಿ ನಾಯಕ ಶಾಂತವೀರ ಗೋಪಾಲಗೌಡರ ಶಿಷ್ಯರಾಗಿ 1962 ರಾಜಕೀಯ ವಲಯಕ್ಕೆ ಪಾದಾರ್ಪಣೆ ಮಾಡಿದರು. ಸಾಗರ ಸೊರಬ ಜಂಟಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಆಯ್ಕೆಗೊಂಡರು. ವಕೀಲ ವೃತ್ತಿಯನ್ನು ನಡೆಸುತ್ತಿದ್ದರು. ಬಂಗಾರಪ್ಪ ರಾಜಕಾರಣದಲ್ಲಿ ಹಲವಾರು ಪ್ರಥಮಗಳನ್ನು ದಾಖಲಿಸಿದ್ದಾರೆ. ಅತಿ ಹೆಚ್ಚು ಪಕ್ಷ ಸ್ಥಾಪನೆಯಿಂದ ಹಿಡಿದು ಶಾಸಕರನ್ನು ಸೃಷ್ಟಿಸುವ ಕಾರ್ಖಾನೆ ಎಂಬ ಬಿರುದನ್ನು ಸಹ ಪಡೆದವರು. ವಕೀಲ ವೃತ್ತಿ ಪ್ರವೇಶಿಸಿದ್ದ ವೇಳೆ ಸಮಾಜವಾದಿ ಚಳುವಳಿಯಲ್ಲಿ ಗುರುತಿಸಿಕೊಂಡ ಯುವಕ ಬಂಗಾರಪ್ಪ 1967 ಮೊದಲ ಬಾರಿಗೆ ಸೊರಬದಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸಿದರು. ಮತ್ತೆ ರಾಜಕೀಯವಾಗಿ ತಿರುಗಿ ನೋಡಲೇ ಇಲ್ಲ. ತಮ್ಮ ರಾಜಕೀಯ ಜೀವನದ ಕೊನೆಯವರೆಗೂ ಜನಪ್ರತಿನಿಧಿಯಾಗಿಯೇ ಇದ್ದರು. ಅಧಿಕಾರ ಅನುಭವಿಸಿದ್ದು ಮಾತ್ರ ಕಡಿಮೆ. ಸಮಾಜವಾದಿ ಹವಾ ಕಡಿಮೆಯಾಗುತ್ತಿದ್ದಂತೆ ಕಾಂಗ್ರೆಸ್ನತ್ತ ಹೊರಳಿದ ಬಂಗಾರಪ್ಪ 1983 ಕರ್ನಾಟಕ ಕ್ರಾಂತಿರಂಗದ ನಾಯಕತ್ವ ವಹಿಸಿದರು. ಜನತಾ ಪಕ್ಷದೊಡನೆ ಚುನಾವಣಾ ಹೊಂದಾಣಿಕೆ ಮಾಡಿಕೊಂಡು ಜನತಾ ರಂಗದ ಹೆಸರಿನಲ್ಲಿ ಚುನಾವಣಾ ಪ್ರಚಾರದ ನಾಯಕತ್ವ ವಹಿಸಿದರು. ಫಲಿತಾಂಶದ ಬಳಿಕವಷ್ಟೇ ಕ್ಷೇತ್ರಕ್ಕೆ ಮರಳಿ ಬರುವೆ. ಅಲ್ಲಿಯವರೆಗೂ ರಾಜ್ಯ ಪ್ರವಾಸ ಮಾಡುವೆ. ನನ್ನನ್ನ ಗೆಲ್ಲಿಸಿಕೊಡುವುದು ಸೊರಬದ ಜನತೆಯ ಕೆಲಸ ಎಂದು ಹೇಳಿ ಹೊರಟವರು. ಕೊನೆಗೆ ಚುನಾವಣಾ ದಿನ ಮತ ಹಾಕಲು ಸೊರಬಕ್ಕೆ ಬಂದರು. ಆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದರು ಎಂಬುದು ಇತಿಹಾಸವಿದೆ. ಗೆಲುವು ಸಾಧಿಸಿ ಅಧಿಕಾರ ಹಿಡಿದ ಜನತಾ ರಂಗದ ನಾಯಕತ್ವ ಇದ್ದಕ್ಕಿದ್ದಂತೆ ರಾಮಕೃಷ್ಣ ಹೆಗಡೆ ಪಾಲಾಗಿ ಅವರು ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಮತ್ತೆ ಸೆಡ್ಡು ಹೊಡೆದ ಬಂಗಾರಪ್ಪ ಜನತಾ ರಂಗ ತೊರೆದು ಕಾಂಗ್ರೆಸ್ಗೆ ಮರಳಿದರು. 1990 ಮುಖ್ಯಮಂತ್ರಿಯಾದರು. 92 ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿರವರು ಬಂಗಾರಪ್ಪ ಅವರನ್ನು ಅಧಿಕಾರದಿಂದ ಇಳಿಸಿ ವೀರಪ್ಪ ಮೊಯ್ಲಿರವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ದರು. Thank you.
ಅಪ್ಪನವರು ಅನಾರೋಗ್ಯಕ್ಕೀಡಾಗಿ ಬೆಂಗಳೂರು ನಗರದ ಮಲ್ಯ ಆಸ್ಪತ್ರೆಗೆ ಡಿಸೆಂಬರ್ 8ರಂದು ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 2011ರ ರವಿವಾರ ಡಿಸೆಂಬರ್ 25ರಂದು ಕೊನೆಯುಸಿರೆಳೆದಿದ್ದರು. ಇಬ್ಬರು ಗಂಡು ಮಕ್ಕಳು ಕುಮಾರ ಬಂಗಾರಪ್ಪ, ಮಧು ಬಂಗಾರಪ್ಪ, 3 ಜನ ಹೆಣ್ಣು ಮಕ್ಕಳು ಸುಜಾತ, ಗೀತಾ, ಅನಿತಾ ಸೇರಿದಂತೆ ಅಪಾರ ಬಂಧುವರ್ಗ ಮತ್ತು ಅಭಿಮಾನಿಗಳನ್ನ ಬಿಟ್ಟು ಅಗಲಿದರು. ಇಂದು ಆ ರೈತಪರ, ಜನಪರ, ಸತ್ಯದ ಪರ ಇದ್ದ ನಿಜನಾಯಕನ ಜನ್ಮದಿನ. ಬಂಗಾರಪ್ಪರಂತೆ ನಾಯಕರು ಮತ್ತೊಮ್ಮೆ ಹುಟ್ಟಿಬರಲಿ. ಗುರುಪ್ರಸಾದ್, ಜಿಎಂ ಎಕ್ಸಿಕ್ಯೂಟಿವ್ ಎಡಿಟರ್, ಅಮೋಕ್ ಟಿವಿ, ತುಮಕೂರು. ಒಳಚರಂಡಿ ನೀರನ್ನ ಶುದ್ಧೀಕರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಇದಕ್ಕೆ ಕೂಡಲೇ ಸ್ಪಂದಿಸದೇ ಇದ್ದರೆ ಅತಿ ಶೀಘ್ರದಲ್ಲಿ ಹೋರಾಟ ನಡೆಸುವುದಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಜೆ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರಿನ ಹೊರವಲಯದ ಭೀಮಸಂದ್ರದಲ್ಲಿರುವ ಒಳಚರಂಡಿ ನೀರನ್ನು ಶುದ್ಧೀಕರಿಸುವ ಘಟಕವಿದ್ದು ಈ ಘಟಕದಲ್ಲಿರುವ 18 ಪ್ಯಾನ್ಗಳು ಪೈಕಿ ಕೇವಲ 6 ಪ್ಯಾನ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ ಎಂದು ವಿರೋಧ ಪಕ್ಷದ ನಾಯಕ ಕುಮಾರ್ ಹೇಳಿದ್ದಾರೆ. ಕಳೆದ 3 ದಿನದಿಂದ ನಾನು ನಮ್ಮ ಸದಸ್ಯರಾದಂತಹ ಬಿಎಸ್ ಮಂಜುನಾಥ್ ಅವರು ಈ ಮೆಳ್ಳೆಕೋಟೆ ಕೆರೆಯಿಂದ ಇರತಕ್ಕಂಥ ಪಿಡಿಪಿ ಪ್ಲಾಂಟ್ಗೆ ನಾವು ಭೇಟಿ ಕೊಟ್ಟಿದ್ವಿ. ಆ ಪಿಡಿಪಿ ಪ್ಲಾಂಟಲ್ಲಿ ಟೋಟಲ್ 18 ಫ್ಯಾನ್ಗಳು ರನ್ ಆಗ್ತದೆ. ಏನು ಯೂಶ್ವಲಿ ನೀರು ಬರ್ತದೆ ತುಮಕೂರು ಮಹಾನಗರಪಾಲಿಕೆ ವ್ಯಾಪ್ತಿ ನೀರು ಅಲ್ಲಿ ಬಂದು ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಅಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಬೇಕು, ಪ್ಲಸ್ ಆ ಫ್ಯಾನ್ಗಳನ್ನ ರನ್ ಮಾಡಿ ಅದನ್ನು ತಿರ್ಗಾ ಆಚೆ ಕಡೆ ಕೆರೆಗೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಈ ಮೆಳ್ಳೆಕೋಟೆ ಕೆರೆ ಹಿಂದ್ಗಡೆ ಇದೆ. ನಾವು 3 ದಿನದಿಂದ ನಾನು ನಮ್ಮ ಬಿ ಎಸ್ ಮಂಜುನಾಥ್ ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡಿದಾಗ ಯಾವ 4ರಿಂದ 5 ಫ್ಯಾನ್ ರನ್ ಆಗ್ತಿತ್ತು. ನಾನು ಅಲ್ಲಿಂದನೇ ವಿಡಿಯೋ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಮಿಷನರ್ಗೆ ಮಾತಾಡಿ ಏನು ಮೇಡಮ್ ಈ ಥರ ವ್ಯವಸ್ಥೆ ಆಗಿದೆ, ಈ ನೀರನ್ನ ಆಚೆ ಬಿಟ್ಟರೆ ಅಲ್ಲಿರ್ತಕ್ಕಂಥ ಅಲ್ಲಿ ಪಕ್ಕದಲ್ಲಿ ಚಾನಲ್ ಸಹ ಹೋಗ್ತದೆ, ಆ ಚಾನಲ್ಲು ಕುಡಿಯೋ ನೀರಿಂದು ಚಾನಲ್ ಕುಡಿಯೋ ನೀರಿನ ಚಾನಲ್ಲು ಇವರು ಆ ಸೀಪೇಜ್ ವಾಟರ್ ಅದಕ್ಕೆ ಮಿಕ್ಸ್ ಆದರೆ ಯಾವ ರೀತಿ ಜನಗಳಿಗೆ ಆರೋಗ್ಯದ ಮೇಲೆ ಒಂದು ಎಫೆಕ್ಟ್ ಬೀಳ್ತದೆ ಅಂತ ಒಂದು ಕನಿಷ್ಠ ಜ್ಞಾನ ಇಲ್ಲದೆ 3 ತಿಂಗಳಾದರೂ ಸಹ ಎಲ್ಲ ಫ್ಯಾನ್ಗಳನ್ನು ರನ್ ಮಾಡಿಸ್ತಕ್ಕಂಥ ಗೋಜ್ಗೆ ಯಾವುದೇ ಅಧಿಕಾರಿಗಳು ಹೋಗಿಲ್ಲ. ಕಳೆದ 3 ತಿಂಗಳ ಹಿಂದೆ ಈ ಘಟಕಕ್ಕೆ ತಾವು ಮತ್ತು ಪಾಲಿಕೆಯ ಸದಸ್ಯ ಮಂಜುನಾಥ್ ಜೊತೆ ಭೇಟಿ ನೀಡಿದ್ದು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪಾಲಿಕೆ ಆಯುಕ್ತರಿಗೆ ವಿಡಿಯೋ ಸಮೇತ ತೋರಿಸಿದ್ದರು. ಈವರೆಗೂ ಅಧಿಕಾರಿಗಳು ಅತ್ತ ಕಡೆ ತಿರುಗಿ ಸಹ ನೋಡಿಲ್ಲವೆಂದು ಕುಮಾರ್ ಆರೋಪಿಸಿದ್ದಾರೆ. 7 ತಿಂಗಳು ಮುಂಚೆ ಲಾಸ್ಟ್ ಇಯರ್ ಆ ಫ್ಯಾನ್ ಗಳನ್ನ ರಿಪೇರಿ ಮಾಡಿದೀವಿ ಅಂತ 7 ಲಕ್ಷ ದುಡ್ಡನ್ನ ಡ್ರಾ ಮಾಡಿದ್ರು, 7 ಲಕ್ಷ ರಿಪೇರಿ ಮಾಡಿದೀವಿ ಅಂತ. ಆಮೇಲೆ 18 ಫ್ಯಾನ್ ಅಲ್ಲಿ 7ನೇ ಫ್ಯಾನ್ ರನ್ ಆಗ್ತಾ ಇರೋದು. ನಾವು ಕಮಿಷನರ್ ಇಂಟಿಮೇಷನ್ ಮಾಡಿ ನಾವು ನೋಡಿ ಮೇಡಮ್ ಇದನ್ನು ರೆಡಿ ಮಾಡಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಅವ್ರಿಗೆ ಹೇಳಿದ್ರು ಸಹ ಅದಾದಮೇಲೆ 1.5 ತಿಂಗಳು ಬಿಟ್ಟು ನಾವು ತಿರ್ಗಾ ಸ್ಪಾಟ್ಗೆ ಹೋದಾಗ್ಲೂ ಬರೀ 7ನೇ ಫ್ಯಾನ್ ರನ್ ಆಗ್ತಿತ್ತು. ಮತ್ತು ಕೆಮಿಕಲ್ ಯಾವ ಕೆಮಿಕಲ್ ಅದನ್ನು ನೀರಿಗೆ ಮಿಕ್ಸ್ ಮಾಡಬೇಕು ಯಾವುದು ಕೆಮಿಕಲ್ ಮಿಕ್ಸ್ ಮಾಡ್ತಿರಲಿಲ್ಲ, ಆ ಕೆಮಿಕಲ್ ಗುಣಮಟ್ಟನೂ ಇಲ್ಲ. ಇವರೇನು ಅಕ್ಕಪಕ್ಕದ ಜನ ಇದ್ದಾರೆ ಆ ಸುತ್ತಮುತ್ತ ಅಕ್ಕಪಕ್ಕದ ಜನಗಳಿಗೆ ವಿಷಭರಿತ ನೀರಿನ ವಾತಾವರಣನ ಸೃಷ್ಟಿ ಮಾಡೋದ್ರಾಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿಸ್ಸೀಮರಾಗವ್ರೆ. ಅದರ ಬಹಳಷ್ಟು ಹಗರಣಗಳಿಂದ ನಾವು ಒಂದು ವಾಟರ್ ಬಾರ್ಡನ್ ಮಾಡಿರೋ ಕಾಮಗಾರಿ ನೋಡೋಣ ಅಂತ ಹೋದ್ವಿ. ಆ ವಾಟರ್ ಬಾರ್ಡ್ ಮಾಡ್ತಿರ್ತಕ್ಕಂಥ ಕಾಮಗಾರಿ ಪಿಟಿಪಿ ಪ್ಲಾಂಟ್ ಹೊಸ ಕಾಮಗಾರಿ ನೋಡಕ್ಕೆ ಹೋದಾಗ ಈ ಅವ್ಯವಸ್ಥೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತು. ಏನು ಮಾಡ್ತೀರಾ ಮುಂದಿನ ದಿನದಲ್ಲಿ? ನಾವು ಆಲ್ರೆಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ವಿಚಾರವಾಗಿ ಮೌಖಿಕವಾಗಿ ಹೇಳಿ ನಾನು ವಾಟ್ಸಪ್ಪಲ್ಲಿ ಅವ್ರ ವಿಡಿಯೋ ಸಹ ಸೆಂಡ್ ಮಾಡಿದ್ದೀನಿ. ಅವ್ರ ವಿಡಿಯೋ ಸೆಂಡ್ ಮಾಡಿದ್ರೂ ಸಹ ಇದುವರು ಯಾವುದೇ ರೀತಿಯಾದ ಸ್ಟೆಪ್ನ ತಗೊಂಡಿಲ್ಲ. ಒಳಚರಂಡಿ ನೀರನ್ನು ಶುದ್ಧೀಕರಿಸದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು ತಾವು ಈ ಭಾಗದ ನಾಗರಿಕರೊಂದಿಗೆ ಸೇರಿ ಪ್ರತಿಭಟನೆ ನಡೆಸುವುದಾಗಿ ಕುಮಾರ್ ಹೇಳಿದ್ದಾರೆ. ಕ್ಷುಲ್ಲಕ ಕಾರಣಕ್ಕಾಗಿ ಕೋಮುಲೇಪ ಹಚ್ಚಿ ಬಂದ್ ನಡೆಸುವ ಮಟ್ಟಕ್ಕೆ ಹೋಗಿದ್ದು ತೀರಾ ದುರದೃಷ್ಟಕರ ಸಂಗತಿ ಅಂತ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜನಪ್ಪ ಹೇಳಿದ್ದಾರೆ. ಈದ್ ಮಿಲಾದ್ ಹಬ್ಬದ ದಿನದಂದು ನಡೆದ ಸಣ್ಣ ಘಟನೆಗೆ ಕೋಮುಲೇಪ ಹಚ್ಚಿ ಬಂದ್ ನಡೆಸಲಾಗಿದ್ದು ತುಮಕೂರಿನಲ್ಲಿ ಹಿಂದೂ ಮುಸ್ಲಿಂ ಸಹೋದರಂತೆ ಬಾಳುತ್ತಿದ್ದು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಸದೆ ಶಾಂತಿ ಕಾಪಾಡಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜನಪ್ಪ ಮನವಿ ಮಾಡಿದ್ದಾರೆ. ಮೊನ್ನೆ ತುಮಕೂರು ನಗರದಲ್ಲಿ ನಡೆದಿರತಕ್ಕಂಥ ಅಹಿತಕರ ಘಟನೆಗಳ ಬಗ್ಗೆ ನಮ್ಮ ಪಕ್ಷ ಅದನ್ನು
ಒಂದು ರೀತಿಯಲ್ಲಿ ಶಾಂತಿಗೆ ಭಂಗ ಉಂಟು ಆಗಿದೆ ಅಂತಕ್ಕಂಥದ್ದನ್ನು ಅನ್ನಿಸ್ತಾ ಇದೆ. ಆದ್ದರಿಂದ ಯಾವುದೇ ಒಂದು ರಾಜಕೀಯ ಪಕ್ಷಗಳಿರಲಿ, ಮತ್ತು ಯಾವುದೇ ವಿಧವಾಗಿರ್ತಕ್ಕಂಥ ಸಂಘಟನೆಗಳಿರಲಿ, ಅವೆಲ್ಲರ ಜವಾಬ್ದಾರಿ ಜನತೆಯ ಒಂದು ನೆಮ್ಮದಿಯನ್ನು ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ. ತುಮಕೂರು ನಗರದಲ್ಲಿ ಶಾಂತಿ ಕಾಪಾಡಬೇಕೆಂದು ಜಿಲ್ಲಾ ಜೆಡಿಎಸ್ ವತಿಯಿಂದ ಎಸ್ಪಿ ರವರಿಗೆ ಮನವಿ ಮಾಡಿದ್ದಾರೆ. ಆದ್ದರಿಂದ ಈಗ ನಾವು ಕೂಡ ಇದರಲ್ಲಿ ತುಮಕೂರಿನ ಜನತೆಯ ಪರವಾಗಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಮತ್ತು ಈ ದಿನ ಎಸ್ ಪಿ ಅವರಿಗೆ ನಾವು ಮತ್ತು ನಮ್ಮ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜು, ಕಾರ್ಪೊರೇಟರ್ಸ್ಗಳು ಮಂಜುನಾಥ್ ಮತ್ತು ಇತರೆ ಮುಖಂಡರುಗಳು ಸುಗುಡು ವೆಂಕಟೇಶು, ಮತ್ತು ಇನ್ನೂ ಅಲ್ಲಿ ನಮ್ಮ ಇಸ್ಮಾಯಿಲ್ ನಮ್ಮ ಮಾಜಿ ಅಧ್ಯಕ್ಷರು, ಅಲ್ಪಸಂಖ್ಯಾತರ ವಿಭಾಗ ಮತ್ತು ನಮ್ಮ ಪಕ್ಷದ ಉಪಮೇಯರ್ ಅವರ ಯಜಮಾನರವರು, ಅವರು ಕೂಡ ಈ ತುಮಕೂರಲ್ಲಿ ಆಗಿರ್ತಕ್ಕಂಥ ಅಹಿತರ ಘಟನೆಗಳು ನಡೆಯಬಾರದು ಅಂತಕ್ಕಂಥ, ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಪ್ರಶಾಂತವಾಗಿ ಈ ನಗರದಲ್ಲಿ ವಾಸ ಮಾಡಬೇಕು, ಯಾವುದೇ ವಿಧವಾಗಿರ್ತಕ್ಕಂಥ ಕೋಮು ಗಲಭೆಗಳು ಆಗಬಾರದು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ಇವತ್ತು ಎಸ್ ಪಿ ಅವರನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್, ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್, ಪಾಲಿಕೆಯ ಸದಸ್ಯ ಮಂಜುನಾಥ್, ಜೆಡಿಎಸ್ ಮುಖಂಡ ಹಾಗೂ ಪತ್ರಕರ್ತ ಸೊಗಡು ವೆಂಕಟೇಶ್ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋವಿಡ್ ಪ್ರಕರಣಗಳ ಇಳಿಕೆ ಹಿನ್ನೆಲೆ ಹಂತ ಹಂತವಾಗಿ ಶಾಲೆಗಳ ಪುನರ್ ಆರಂಭಕ್ಕೆ ಸರ್ಕಾರ ಮುಂದಾಗಿದೆ. 1ರಿಂದ 5ನೇ ತರಗತಿವರೆಗಿನ ಶಾಲೆಗಳ ಆರಂಭಕ್ಕೆ ಅನುಮತಿ ಈಗಾಗಲೇ ನೀಡಲಾಗಿದ್ದು, ಚಿಂತಾಮಣಿಯ ಹಲವು ಕಡೆ ಶಿಕ್ಷಕರು ಮಕ್ಕಳಿಗೆ ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯಂತೆ ಚಿಂತಾಮಣಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಆರಂಭಿಸಲಾಗಿದೆ. ಶಿಕ್ಷಕರು 2 ಡೋಸ್ ಕೋವಿಡ್ ಲಸಿಕೆ ಪಡೆದಿರಬೇಕು ಹಾಗೂ ಮಕ್ಕಳು ಶಾಲೆಗೆ ಬರಲು ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿದೆ. ಆರಂಭಿಕ 1 ವಾರ ಅರ್ಧ ದಿನ ಮಾತ್ರ ಮಕ್ಕಳಿಗೆ ಪಾಠವನ್ನ ಸರ್ಕಾರವೇ ಮಾರ್ಗಸೂಚಿ ಜಾರಿ ಮಾಡಿದೆ. ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿನ ಮಾತ್ರ ತರಗತಿ ನಡೆಯಲಿವೆ. ಕೋವಿಡ್ ನಿಯಮಗಳೊಂದಿಗೆ ಶಾಲೆ ತೆರೆಯಲು ಶಿಕ್ಷಣ ಇಲಾಖೆಯಿಂದ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಕೊಠಡಿಗಳನ್ನ ಸ್ಯಾನಿಟೈಸ್ ಮಾಡಲಾಗಿದ್ದು, 1 ಕೊಠಡಿಯಲ್ಲಿ 15ರಿಂದ 20 ಮಕ್ಕಳ ಆಸನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಕ್ಕಳಿಗೆ ಪಾಠ ಮಾಡುವಂತೆ ಶಿಕ್ಷಕರಿಗೆ ಸೂಚನೆ ನೀಡಲಾಗಿದೆ. ಬಿಜೆಪಿ ಮುಖಂಡರು ಈಗ 2 ವರ್ಷದಿಂದ ಲಾಕ್ಡೌನ್ ಆಗಿತ್ತು ಕೊರೋನಾದಿಂದ, ಇದರಿಂದ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ ಕೆಲವು ಸ್ಕೂಲಲ್ಲಿ. ಅಂದರೆ ತುಂಬ ನಮ್ಮ ಚಿತ್ರಾಮಣೆಯಲ್ಲಿ ತುಂಬ ಸ್ಕೂಲ್ಸಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರಲಿಲ್ಲ. ಅಂದರೆ ಪಾಪ ಅನುಕೂಲ ಇತ್ತು ಇಲ್ಲವೋ ಗೊತ್ತಿಲ್ಲ. ಇವಾಗ ನಮ್ಮ ಇಲ್ಲಿ ಕಿಶೋರಲ್ಲಿ ಆನ್ಲೈನ್ ಸ್ಕೂಲ್ ಮಾಡ್ತಾಯಿದ್ರು. ಆದರೆ ತುಂಬ ಜನಕ್ಕೆ ಮೊಬೈಲ್ ಇಲ್ಲ, ವಿಲೇಜಲ್ಲಂತೂ ಪಾಪ ತುಂಬ ಬಡವರಿಗೆ ಮೊಬೈಲ್ ಇಲ್ಲ, ಮತ್ತು ಕೆಲವರಿಗೆ ಒಂದು ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತು ಕೆಲವು ವಿಲೇಜಲ್ಲಿ ಕರೆಂಟ್ ಇರ್ತಾ ಇರಲಿಲ್ಲ. ಅದಕ್ಕೆ ತುಂಬ ಅನಾನುಕೂಲ ಆಗಿತ್ತು. ಇವಾಗ ಸ್ಕೂಲ್ ಓಪನ್ ಮಾಡಿರೋದು ತುಂಬ ಒಂದು ಲೆಕ್ಕದಲ್ಲಿ ತುಂಬ ಅನುಕೂಲ, ಯಾಕಂದರೆ ಮಕ್ಕಳು ಯಾವಾಗ ಸ್ಕೂಲ್ ಇಲ್ವ ಆವಾಗ ತುಂಬ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ ಆ ಊರು ಈ ಊರು ಅಂತ. ತುಂಬ ಆಲ್ರೆಡಿ 99% ಮಕ್ಕಳು ಎಜುಕೇಷನೇ ಅನೇ ಆಗಿದೆ, ಯಾಕಂದರೆ ಯಾವಾಗ ಆನ್ಲೈನ್ ಕ್ಲಾಸ್ ಅಂತ ಸರಿಯಾಗಿ ನೋಡಲ್ಲ, ಮಕ್ಕಳಿಗೆ ಗೊತ್ತಾಗಲ್ಲ. ಏನು 7th, 8th, 9th ಆದರೆ ಸ್ವಲ್ಪ ನಡೆಯುತ್ತಿದ್ದರೆ ಅವರು ಆನ್ಲೈನ್ ಆದರೂ ನಡೆಯುತ್ತೆ, ಆದರೆ ಮಕ್ಕಳಿಗೆ ಪಾಪ ಆನ್ಲೈನ್ ಏನು ಅರ್ಥ ಆಗ್ತಾ ಇಲ್ಲ. ಇವಾಗ ಸ್ಕೂಲ್ ಓಪನ್ ತುಂಬ ಅನುಕೂಲ ಆಯಿತು. ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಆದರೆ ಸ್ಕೂಲಲ್ಲೇ ನೋಡಿಕೊಂಡು ಸ್ಯಾನಿಟೈಸ್ ಅದು ಅದು ಮಾಡಿಕೊಂಡು ಸ್ಕೂಲ್ ನಡೆಸಿದ್ರೆ ತುಂಬ ಅನುಕೂಲ ಸರ್.
ಯಾಕಂದ್ರೆ ಇಲ್ಲಾಂದ್ರೆ ಮಕ್ಕಳಿಗೆ ಎಜುಕೇಷನ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಎಜುಕೇಷನ್ ಹೋದ್ರೆ ಲೈಫಲ್ಲಿ ಮತ್ತೆ ಎಜುಕೇಷನ್ ಸಿಗಲ್ಲ. ತೆಗೆದಿರೋದು ತುಂಬಾ ಅನುಕೂಲ ಸರ್. ಪೋಷಕರು ಮಾತನಾಡಿ 20 ತಿಂಗಳ ಬಳಿಕ ಪ್ರಾಥಮಿಕ ಶಾಲೆ ಆರಂಭವಾಗಿದ್ದು ನಮಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿದೆ. ಸರ್ಕಾರ ನೀಡಿರುವ ಸುತ್ತೋಲೆ ಪಾಲನೆ ಮಾಡುತ್ತಾ ಕೋವಿಡ್ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಲಾಗುತ್ತಿದೆ. ಮಕ್ಕಳ ವ್ಯಕ್ತಿತ್ವ ರೂಪಿಸಲು ಶಾಲೆಯ ವಾತಾವರಣ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಶಾಲೆಗಳು ಆರಂಭವಾಗಿರುವುದು ಹಾಗೂ ನಿರೀಕ್ಷೆಗೆ ಮೀರಿ ಮಕ್ಕಳು ಶಾಲೆಗೆ ಬಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.